ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಒಂದು ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಹಾಲಿನ ಒಂದು ಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ ಹಾಗೂ ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಕೇಂದ್ರ ಸರ್ಕಾರದ ಒಂದು ಉದ್ಯೋಗ ಬಂದಿದೆ. ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಇದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ವೇತನ ಬಂದುಬಿಟ್ಟು 25,500 81,001 ರೂಪಾಯಿ ಸ್ಯಾಲ್ರಿ ಇದೆ ಪ್ರತಿ ತಿಂಗಳು. ಹುದ್ದೆಗಳು ಬಂದುಬಿಟ್ಟು 749 ಖಾಲಿ ಹುದ್ದೆಗಳಿವೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದ ಕೊಂಡಿದ್ದಾಗ ನೋಡಿ. ಹಾಗೂ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾರೋ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ವೀಡಿಯೋ ಎಷ್ಟೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸೇರಿಕೆ ಮಾಡಿ ಫ್ರೆಂಡ್ಸ್. ಓಕೆನಾ? ಓಕೆ ಫ್ರೆಂಡ್ಸ್, ಇದು CISFನ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ. ಇದು ಜನರಲ್ ಜಿ ಡಿ ಹೆಡ್ ಕಾನ್ಸ್ಟೇಬಲ್ ಪೋಷಕರಿದ್ದಾರೆ. ನೇಮಕಾತಿ 2027 ಬಂದುಬಿಟ್ಟು ಆಗಿದೆ. ಒಟ್ಟು ಹುದ್ದೆಗಳು ಬಂದುಬಿಟ್ಟು 749 ಖಾಲಿ ಹುದ್ದೆಗಳಿವೆ. ಹುದ್ದೆ ಹೆಸರು ಬಂದುಬಿಟ್ಟು CISF ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಆಫ್ಲೈನ್ ಫಾರ್ಮ್. ಇದು ಆಫ್ಲೈನ್ ಮುಖ ಅರ್ಜಿ ಸಲ್ಲಿಸೋದಾಗಿದೆ. ಪೋಸ್ಟ್ ಆದ ದಿನಾಂಕ 20/12/2021 ಆಗಿದೆ. ಒಟ್ಟು ಹುದ್ದೆಗಳು ಬಂದುಬಿಟ್ಟು 249 ಖಾಲಿ ಹುದ್ದೆಗಳಿವೆ. ಇಲ್ಲಿ ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISFನ ಸ್ಪೋರ್ಟ್ಸ್ ಕೋಟಾದ ವೃದ್ಧ ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಹುದ್ದೆ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಹುದ್ದೆ ವಿವರಗಳನ್ನು ಆಸಕ್ತಿ ಹೊಂದಿರುವ ಮತ್ತು ಎಲ್ಲ ಅರ್ಹತಾ ಮಾನದಂಡಗಳನ್ನು ಪೂರೈಸುವ ಅಭ್ಯರ್ಥಿಗಳು ಹುದ್ದೆಯಿಂದ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಕರ್ನಾಟಕ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ CISFನಲ್ಲಿ ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಖಾಲಿ ಹುದ್ದೆಗಳಾಗಿವೆ 2022. ಇಲ್ಲಿ ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ. ಜನರಲ್ ಮತ್ತು OBC ಮತ್ತು EWS ಆಗಿ 100 ರೂಪಾಯಿ ಇದೆ ಅರ್ಜಿ ಶುಲ್ಕ. SC ST ಮತ್ತು ಮಹಿಳೆಯರಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕವೆಲ್ಲ ಉಚಿತವಾಗಿ ಅಪ್ಲೈ ಮಾಡ್ಬೋದು. ಪಾವತಿ ವಿಧಾನ ಪೋಸ್ಟಲ್ ಆರ್ಡರ್ ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ ಕೊಟ್ಟಿದ್ದಾರೆ. ಇನ್ನು ಪ್ರಮುಖ ದಿನಾಂಕ ನೋಡಬೇಕಂದ್ರೆ ಅರ್ಜಿಗಳನ್ನು ಸ್ವೀಕರಿಸಲು ಕೊನೆ ದಿನಾಂಕ 31/3/2022 ಸಾಯಂಕಾಲ 5 ಗಂಟೆವರೆಗೆ ಹಾಗೂ ಈಶಾನ್ಯ ಪ್ರದೇಶದ ಕೊನೆ ದಿನಾಂಕ 7/4/2027 ಇದು ಸಾಯಂಕಾಲ 5 ಗಂಟೆವರೆಗಿದೆ. ಇನ್ನು ವಯಸ್ಸಿನ ಮಿತಿ ನೋಡಬೇಕಂದ್ರೆ 1/8/2021 ಕೊಟ್ಟಿದ್ದಾರೆ. ಕನಿಷ್ಠ ವಯಸ್ಸು 18 ಆಗಿರಬೇಕು. ಗರಿಷ್ಠ ವಯಸ್ಸು 23 ಮೀರಿರಬಾರದು. ಹಾಗೂ ನಿಯಮಗಳ ಪ್ರಕಾರ ವಯಸ್ಸಿನ ಸಲ್ಲಿಕೆಯನ್ನು ಅನ್ವಯಿಸುತ್ತೆ ಕೊಟ್ಟಿದ್ದಾರೆ. ಇನ್ನು ಅರ್ಹತೆ ಏನಾಗಿರ್ಬೇಕಂದ್ರೆ ಆಟಗಳು, ಕ್ರೀಡೆ ಮತ್ತು ಅಥ್ಲೆಟಿಕ್ಸ್ನಲ್ಲಿ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರತಿನಿಧಿಸುವ ಕ್ರೀಡೆಯೊಂದಿಗೆ ಅಭ್ಯರ್ಥಿಗಳು 12ನೇ ತರಗತಿ ಅಂದರೆ PUC ಪಾಸ್ವರ್ ಅಪ್ಲೈ ಮಾಡ್ಬೋದಾಗಿದೆ. ಫ್ರೆಂಡ್ಸ್, ಇದು ಸ್ಪೋರ್ಟ್ಸ್ ಕೋಟಾ ಇರೋದ್ರಿಂದ ಯಾರ್ಯಾರು ಸ್ಪೋರ್ಟ್ಸ್ ಕೋಟದಲ್ಲಿದ್ದಾರೋ ಅವರು ಅಪ್ಲೈ ಮಾಡ್ಬೋದಾಗಿದೆ. ಇನ್ನು ಭೌತಿಕ ಅಳತೆಗಳು ಅಂದರೆ ಎತ್ತರ ಬಂದುಬಿಟ್ಟು ಪುರುಷರು ಅಂದರೆ ಎತ್ತರ ಎಲ್ಲ ಅಭ್ಯರ್ಥಿ ಕೊಟ್ಟಿದ್ದಾರೆ. ಪುರುಷರು 167 ಸೆಂಟಿಮೀಟರ್ ಇರಬೇಕು, ಮಹಿಳೆಯರು 153 ಸೆಂಟಿಮೀಟರ್ ಇರಬೇಕು. ಎದೇ ಎಲ್ಲ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ. ಪುರುಷರು 81/80 ಸೆಂಟಿಮೀಟರ್ ಇರಬೇಕು, ಮಹಿಳೆಯರಿಗೆ ಅನ್ವಯಿಸಲು ಕೊಟ್ಟಿದ್ದಾರೆ. ಎತ್ತರ ಬಂದುಬಿಟ್ಟು SC ST ಅಭ್ಯರ್ಥಿಗಳಿಗೆ ಪುರುಷರು 160 ಸೆಂಟಿಮೀಟರು, ಮಹಿಳೆಯರು 153 ಸೆಂಟಿಮೀಟರು. ಅದೇ ರೀತಿ ಎದೆ ಸುತ್ತಲತೆ ಕೂಡ ಕೊಟ್ಟಿದ್ದಾರೆ. ಇನ್ನು ತೂಕ ಮತ್ತು ತೂಕ ನೋಡಬೇಕಾದ್ರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಮಾನದಂಡಗಳ ಪ್ರಕಾರ ಎತ್ತರ ಮತ್ತು ವಯಸ್ಸಿನ ಅನುಗುಣವಾಗಿ ಹೆಚ್ಚಿನ ವಿವರಗಳನ್ನು ಅಧಿಸ್ತಿ ನೋಡಿದ ಕೊಟ್ಟಿದ್ದಾರೆ. ಅದನ್ನು ನೋಡಿ ಯಾವ ರೀತಿ ಇದೆ ಅಂತ PDF. ಆಮೇಲೆ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಸಾಮಾನ್ಯ ಕರ್ತವ್ಯ, ಜನರಲ್ ಡ್ಯೂಟಿ ಹುದ್ದೆಗಳು, ಒಟ್ಟು ಹುದ್ದೆ ಬಂದುಬಿಟ್ಟು 749 ಖಾಲಿ ಹುದ್ದೆಗಳಾಗಿವೆ. ಫ್ರೆಂಡ್ಸ್, ಇಲ್ಲಿ ಮಾಹಿತಿ ಕೊಡಿದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಸಂಪೂರ್ಣ ಅಧಿಸೂಚನೆ ಓದಬಹುದು ಕೊಟ್ಟಿದೆ. ಅಂದರೆ ಅರ್ಜಿ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಒಂದ್ಸಾರಿ ಅರ್ಜಿನ ಓದ್ಕೊಳ್ಳಿ ಕೊಟ್ಟಿದ್ದಾರೆ. ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಹಾಗೂ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ಇವಾಗ ಅಧಿಸೂಚನೆ ಯಾವ ರೀತಿ ಇದೆ ಅಂತ ನೋಡೋಣ. ಫ್ರೆಂಡ್ಸ್, ಇದು PDF ಫೈಲ್ಗೆ ಡೌನ್ಲೋಡ್ ಮಾಡ್ತೀನಿ ಮುಂದೆ. ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಡೈರೆಕ್ಟ್ ಜನರಲ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಡೇಟು 33/2022 ಸಾಯಂಕಾಲ 5 ಗಂಟೆ. ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ರಿಕ್ವೈರ್ಮೆಂಟ್ ಆಫ್ ದಿ ಮೆರಿಟೋರಿಯಸ್ ಸ್ಪೋರ್ಟ್ಸ್ಮ್ಯಾನ್ ಆ್ಯಂಡ್ ವುಮೆನ್ ದಿ ಟು ದಿ ಪೋಸ್ಟ್ ಆಫ್ ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಗೇನೆಸ್ಟ್ ಸ್ಪೋರ್ಟ್ಸ್ ಕೋಟಾ ಬೇಕೆಂದು ಕೊಟ್ಟಿದ್ದಾರೆ. ಅದು ಸರಿಯಾಗಿ ಗೊತ್ತಿಲ್ಲ ನಮಗೆ. ಫ್ರೆಂಡ್ಸ್, ಈ ರೀತಿ ಕೊಟ್ಟಿದ್ದಾರೆ. ಟೋಟಲು 181 ಕೊಟ್ಟಿದ್ದಾರೆ ಗ್ರ್ಯಾಂಡ್ ಬಂದುಬಿಟ್ಟು. ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಮಾಹಿತಿಯನ್ನು ಪೂರ್ಣವಾಗಿ ಕೊಟ್ಟಿದ್ದಾರೆ. ಸುಮಾರು 33 ಪೇಜ್ ಇದೆ. ಸರಿಯಾಗಿ ತೆಗೆದು ನೋಡ್ಕೊಳ್ಳಿ, ಆಮೇಲೆ ಅಪ್ಲೈ ಮಾಡ್ಬಿಡೋಣ. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಇಲ್ಲಿ ಪೇಮೆಂಟ್ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಅಂತೆ, ಪೇ ಮ್ಯಾಟ್ರಿಕ್ಸ್ ಲೆವೆಲ್ 4 25,500 to 81,100 ರುಪೀಸ್ ಕೊಟ್ಟಿದ್ದಾರೆ. ಪ್ಲಸ್ ಯೂಶುವಲ್ ಅಲೌನ್ಸ್ ಆ್ಯಂಡ್ ಆ್ಯಸ್ ಅಡ್ಮಿನಿಸ್ಟ್ರೇಬಲ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಎಲಿಜಿಬಿಲಿಟಿ ಹತ್ರ ಕೊಟ್ಟಿದ್ದಾರೆ. ಇಲ್ಲಿ ಏಜ್ ಕೂಡ ಕೊಟ್ಟಿದ್ದಾರೆ 18-23 ಅಂತ. ಫ್ರೆಂಡ್ಸ್ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಅಂದರೆ 12th ಪಾಸ್ ಫ್ರಾಮ್ ರೆಕಗ್ನೈಸಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವಿತ್ ದಿ ಕ್ರೆಡಿಟ್ ಫಾರ್ ರೆಸ್ಪೆಕ್ಟಿಂಗ್ ರಿಪ್ರೆಸೆಂಟಿಂಗ್ ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಇನ್ ಗೇಮ್ಸ್ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ಕೊಟ್ಟಿದ್ದಾರೆ. ಫಿಸಿಕಲ್ ಸ್ಟ್ರೆಂತ್ ಕೂಡ ಕೊಟ್ಟಿದ್ದಾರೆ. ಇದೇ ರೀತಿ ಐ ಟು ಚೆಸ್ಟ್ ಕೊಟ್ಟಿದ್ದಾರೆ, ಮೆಡಿಕಲ್ ಸ್ಟ್ರೆಂತ್ ಕೊಟ್ಟಿದ್ದಾರೆ.
ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಅಂತ ನೋಡೋಣ. ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ನೋಡೋದಕ್ಕಿಂತ ಮುಂಚೆ ಹೌ ಟು ಅಪ್ಲೈ ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ನೋಡೋಣ. ಹೌ ಟು ಅಪ್ಲೈ ಅಪ್ಲಿಕೇಶನ್ಸ್ ಮಸ್ಟ್ ಸೆಂಡ್ ದೇರ್ ಅಪ್ಲಿಕೇಶನ್ ಆ್ಯಸ್ ಪರ್ ಅನೆಕ್ಸ್ ಒನ್ ಅದು ಡಿಸಿಪ್ಲಿನ್ ಮೇಂಟೈನ್. ಇದು ಫ್ರೆಂಡ್ಸ್ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಾಗಿದೆ, ಆನ್ಲೈನ್ ಇಲ್ಲ. ಇಲ್ಲಿ ಪೋಸ್ಟ್ ಮುಖ ಕಳಿಸೋದಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ಕಾಲರ್ ನಂಬರ್ 2 ಅಲಾಂಗ್ ವಿತ್ ದಿ ಅಪ್ಲಿಕೇಶನ್ ಫೀಸ್ 100 ರುಪೀಸ್ ಕೊಟ್ಟಿದ್ದಾರೆ. ಫ್ರಾಮ್ ಪೋಸ್ಟಲ್ ಆರ್ಡರ್ ಡಿಮ್ಯಾಂಡ್ ಡ್ರಾಫ್ಟ್ ಫ್ರಾಮ್ ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಬ್ಯಾಂಕ್ ಮುಖಾಂತರ ನೀವು ಚಾನಲ್ ಕಡೆ ಬಂದು ಕೊಟ್ಟಿದ್ದಾರೆ. ಡೇಟ್ ಕೂಡ ಕೊಟ್ಟಿದ್ದಾರೆ ಅದನ್ನು 31/3/2022 ಅಂತ ಸಾಯಂಕಾಲ 5 ಗಂಟೆಗೆ. ಅದೇ ರೀತಿ ಅದರ್ ಸ್ಟೇಟ್ ಅಂದರೆ ನಾರ್ತ್ ಈಸ್ಟರ್ನ್ ರೀಜನ್ ಅವರಿಗೆ 7/4/2022 ಕೊಟ್ಟಿದ್ದಾರೆ 5 ಗಂಟೆ ಸಾಯಂಕಾಲ. SST ಮತ್ತು ಫಿಮೇಲ್ ಕಂಡ್ಸ್ ಯಾವುದೇ ರೀತಿ ಫೀಲ್ ಅಂತ ಕೊಟ್ಟಿದ್ದಾರೆ, ನೋ ಫೀಸ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಇಲ್ಲಿ ಅವರು ಪೋಸ್ಟಲ್ ಆರ್ಡ್ರನ್ನ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ನಾವು ಯಾವ ಗೇಮ್ ಮೇಲೆ ಯಾವ ಅಡ್ರೆಸ್ಸಿಗೆ ಕಳಿಸ್ಬೋದು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಡಿಸಿಪ್ಲಿನ್ ಕೊಟ್ಟಿದ್ದಾರೆ. ನೇಮ್ ಆಫ್ ದಿ ಆಫೀಸರ್ ಟು ಹೋಮ್ ಅಪ್ಲಿಕೇಶನ್ ಶುಡ್ ಬಿ ಸೆಂಡ್ ಕೊಟ್ಟಿದ್ದಾರೆ. ಇಲ್ಲಿ ಮುಂದಗಡೆ ಪೋಸ್ಟಲ್ ಆರ್ಡರ್ ಡಿಮ್ಯಾಂಡ್ ಡ್ರಾಫ್ಟ್ ಆನ್ ದಿ ಅಕೌಂಟ್ ಆಫ್ ಅಪ್ಲಿಕೇಶನ್ ಫೀಸ್ ರಿಕ್ವೈರ್ ಟು ಬಿ ಡ್ರಾನ್ ಇನ್ ಪೇವರ್ ಆಫ್ ಕೊಟ್ಟಿದ್ದಾರೆ. ಇಲ್ಲಿ ನೇಮ್ ಆಫ್ ದಿ ಪೋಸ್ಟ್ ಆಫೀಸ್ ಡಿಮ್ಯಾಂಡ್ ಡ್ರಾಫ್ಟ್ ವೇರ್ ಪೋಸ್ಟಲ್ ಆರ್ಡರ್ ಬ್ಯಾಂಕ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಗೇಮ್ ಇದೆ ಅದರ ಮೇಲೆ ನೀವು ಯಾವ ಅಡ್ರೆಸ್ಸಿಗೆ ಅದನ್ನು ಕಳಿಸ್ಬೇಕು ಕೊಟ್ಟಿದ್ದಾರೆ. ಫ್ರೆಂಡ್ಸ್ನ ಸರಿಯಾಗಿ ಓದ್ಕೊಳ್ಳಿ. ಇಲ್ಲಿ ನೀವು ಯಾವ ಗೇಮ್ ಇದೆ ನೋಡ್ಕೊಂಡು ಚೆಕ್ ಮಾಡಿ ಅಪ್ಲೈ ಮಾಡಬೇಕಾನ. ನೋಡಿ ಫ್ರೆಂಡ್ಸ್, ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ಇದನ್ನು ವಿಡಿಯೋ ಕಡೆ ಲಿಂಕಲ್ಲಿ ಕೊಟ್ಟಿದ್ದೇನೆ. ಅಲ್ಲಿ ನೀವು ನೇರವಾಗಿ ಡೌನ್ಲೋಡ್ ಮಾಡ್ಕೊಂಡು ಫಾರ್ಮ್ ಫಿಲಪ್ ಮಾಡಿ ಬೈ ಪೋಸ್ಟ್ ಮುಖಾಂತರ ಕಳಿಸ್ಬೋದಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಆಫ್ ಅಪ್ಲಿಕೇಶನ್ ಫಾರ್ ರಿಕ್ವೈರ್ಮೆಂಟ್ ದಿ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಮ್ಯಾನ್ಸ್ ಇನ್ CISF ಕೊಟ್ಟಿದ್ದಾರೆ. ಇದು ರೂಲ್ ನಂಬರ್ ಆಫೀಸಲ್ ಯೂಸ್ ಆಗುತ್ತೆ. ಅದು ಪೋಸ್ಟ್ ಬ್ಯಾಡ್ ಅಪ್ಲೈಡ್ ಯಾವ ಪೋಸ್ಟ್ ಹಾಕ್ಯಾರ ಅದನ್ನು ಇಲ್ಲಿ ಹಾಕ್ಬೇಕು. ಆಮೇಲೆ ನೇಮ್ ಇನ್ ಬ್ಲ್ಯಾಕ್, ನಿಮ್ಮ ಹೆಸರು, ಫಾದರ್ ನೇಮು, ಪರ್ಮನೆಂಟ್ ಅಡ್ರೆಸ್ಸು, ಪ್ರೆಸೆಂಟ್ ಅಡ್ರೆಸ್ಸು, ಆಮೇಲೆ ನೇಮ್ ಆಫ್ ಸ್ಟೇಟ್ ಹೋಗಿದ್ದೆ ಒರಿಜಿನಲ್ ಬಿಲಾಂಗ್ಸ್ ಟು ಯಾವ ಸ್ಟೇಟಿಂದ ಬರ್ತಿರೋದು ಹಾಕ್ಬೇಕಾಗುತ್ತೆ. ಜೆಂಡರು, ರಿಲಿಜನು, ಡೇಟ್ ಆಫ್ ಬರ್ತು, ಏಜು, ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನು, ಫಿಸಿಕಲ್ ಸ್ಟ್ಯಾಂಡರ್ಡು ಎಲ್ಲ ಫಿಲ್ಅಪ್ ಮಾಡಬೇಕಾಗುತ್ತೆ. ಆಮೇಲೆ ಯಾವ ಕೆಟಗರಿ ಅದು ಬರುತ್ತೆ, ವೆದರ್ ಬಿಲಾಂಗ್ಸ್ ಟು ಹ್ಯೂಮನ್ ಮೆನ್ ವುಮನ್ ಅದು ಹಾಕ್ಬೇಕಾಗುತ್ತೆ. ಇಲ್ಲಿ ನೇಮ್ ಆಫ್ ಗೇಮ್ಸ್ ಯಾವ ಗೇಮಲ್ಲಿ ಮತ್ತೆ ಸರ್ಟಿಫಿಕೇಟ್ ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸ್ಪೋರ್ಟ್ಸ್ ಕೂಡ ಸ್ಪೋರ್ಟ್ಸ್ ಅಚೀವ್ಮೆಂಟ್ ವಿತ್ ಅಟೆಸ್ಟೆಡ್ ಕಾಪಿ ಹಚ್ಚಬೇಕಾಗುತ್ತೆ. ಆಮೇಲೆ ಪೋಸ್ಟ್ ಆರ್ಡ್ರು ಅದರ ನಂಬರು ಡೇಟ್ ಆಗಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಡಿಕ್ಲರೇಷನ್ ಇದೆ, ಇಲ್ಲಿ ನಿಮ್ಮ ಹೆಸರು ಬರೋದು. ಇಲ್ಲಿ ಕೆಳಗಡೆ ಪ್ಲೇಸು ಡೇಟು ಹಾಕಿ ಸಿಗ್ನೇಚರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ಗಳನ್ನ. ಹಾಗೆ ಇಲ್ಲಿ ಮೇಲ್ಗಡೆ ಒಂದು ಫೋಟೋ ಪಿಲ್ಲ ಅಟ್ಯಾಚ್ ಮಾಡಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ. ಇಲ್ಲಿ ಫೋಟೋ ಅಟ್ಯಾಚ್ ಮಾಡಿ ಅಪ್ಲೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಇರೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿನ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ವೀಡಿಯೋ ನೋಡಿದ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.